ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು 3 ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನದ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಭಾನುವಾರ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಲೇಟಾಗಿ ಎದ್ದಿದ್ದಲ್ಲ, ಸೊ ಹಾಗಾಗಿ ಮ್ಯಾಗಿ ಮಾಡ್ತಾ ಇದ್ದೀನಿ. ಹಸ್ಬೆಂಡು ಆ್ಯಕ್ಚುಲಿ ವಾಕಿಂಗ್ ಹೋಗಿದ್ರಲ್ಲ, ಅವರು ವಾಕಿಂಗ್ ಮುಗಿಸ್ಕೊಂಡು ನಂಗೆ ಹೊಟ್ಟೆ ಶಿವಾಗ್ತದೆ, ಇಲ್ಲೇ ಏನಾದರೂ ತಿನ್ಕೊಂಡು ಬರ್ತೀನಿ, ನಿಮ್ಗೇನಾದ್ರು ತರಬೇಕಂದ್ರು ಬೇಡ, ನನಗೂ ಮತ್ತು ಮಕ್ಕಳಿಗೆ ಮ್ಯಾಗಿ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದೆ. ಸರಿ, ಇನ್ನು ಅವರು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಬಂದರು, ನಾವು ಕೂಡ ತಿಂದ್ವಿ, ಮನೆಗೆ ಬಂದರು ಅವರು. ಸೊ ನಾನು ಬಟ್ಟೆನ ಬಟ್ಟೆ ಒಣಗಾಕಿದ್ನಲ್ವ ಟೆರೆಸ್ ಮೇಲೆ, ತಗೊಂಡೋಗೋಣ ಅಂತ ಬಂದಿದ್ದೆ. ಆವಾಗ ಕುತ್ಕೋ ಅಂತ ಹೇಳ್ತಿದ್ರು, ಇಲ್ಲ ಮಧ್ಯಾಹ್ನ ಅಡುಗೆ ಮಾಡಬೇಕು, ಪಾತ್ರೆ ತೊಳೆದಿಲ್ಲ ಇನ್ನೂ, ಅಡುಗೆ ಮಾಡಬೇಕು, ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಹಾಗೆ ನಾನು ಕೂಡ ಬೇಜಾರು ಮಾಡ್ಕೊತಿದ್ದೆ, 3 ಹೊತ್ತುವರೆಗೆ ಅಡುಗೆ ಮಾಡು, ತಿನ್ನು, ತೊಳಿ, ಇದೇ ಆಗಿದೆ ಅಂತ ಅಂದ್ಬಿಟ್ಟು. ಸೊ ನಿಮಗೂ ಕೂಡ ಮೈಂಡ್ ಫ್ರೆಶ್ ಆಗುತ್ತೆ, ಇಲ್ಲೇ ಊಟಕ್ಕೆ ಹೋಗೋಣ ಹೋಟೆಲ್ಗೆ, ಅಡುಗೆ ಮಾಡಿಬಿಡ ಅಂತ ಹೇಳಿದ್ರು. ಸೊ ನಾನು ಬೇಡ, ಸಮ್ಮರಲ್ಲಿ ಯಾಕೆ ಹೋಟೆಲ್ಗೆ ಹೋಗೋದು, ಬೇಡ ಮನೇಲೇ ಮಾಡ್ತೀನಿ ಅಂತಂದ್ರು ಕೂಡ ಅವರು ಇಲ್ಲ ಇಲ್ಲ ಹೋಗೋಣ ಅಂತ ಹೇಳ್ತಾಯಿದ್ರು. ಸರಿ ಅಂತೇಳಿ ಇಲ್ಲೇ ನಮ್ಮ ಮನೆ ಹತ್ರ ಇರೋಂಥ ಹೋಟೆಲ್ಗೆ ಬಂದ್ವಿ. ಈ ಪ್ಯಾಲೇಸ್ ನೋಡ್ತಾ ಇರ್ಬೋದು, ಇವಾಗ ತೋರಿಸಿದ್ನಲ್ವ, ಅದು ಇದು ನಾವು ಊರಿಗೆ ಹೋಗೋದು ಇದ್ರ ಮುಂದೆನೆ. ನಾವು ಇದನ್ನು ನೋಡಿದಾಗೆಲ್ಲ ಮೈಸೂರು ನೆನಪಾಗುತ್ತೆ, ನಾವು ಅಲ್ಲಿ ಇದ್ದಿದ್ದು ಆ ಲೈಫ್ ಸ್ಟೈಲ್ ಎಲ್ಲ ನೆನಪಾಗುತ್ತೆ, ಮತ್ತು ನನ್ನ ಫೇವ್ರೆಟ್ ಟೂರು ಅಂತ ಹೇಳ್ಬೋದು ಮೈಸೂರು. ಸೊ ಆ್ಯಕ್ಚುಲಿ ಚೌಟ್ರಿಗೆ ನಾವು ರೀಸೆಂಟಾಗಿ ಮದುವೆಗೆ ಬರಬೇಕಾಗಿತ್ತು, ನನ್ನ ಹಸ್ಬೆಂಡ್ ಅವ್ರ ಫ್ರೆಂಡ್ದು, ಅವ್ರ ಮನೆಗೆ ಬಂದು ಇನ್ವೈಟ್ ಮಾಡಿದ್ರು. ಆ್ಯಕ್ಚುಲಿ ಫ್ರೆಂಡ್ಸ್ ಮದುವೆ ಎಲ್ಲ ಇದ್ದಾಗ ನನ್ನನ್ನು ಕರ್ಕೊಂಡೋಗಲ್ಲ, ಅವರವರೇ ಫ್ರೆಂಡ್ಸ್ಗಳಿರ್ತಾರೆ. ಇನ್ನು ಇಲ್ಲಿ ಹೋಟೆಲ್ ಇಂಟೀರಿಯರ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂಥರ ಮರ ಇದ್ದಂಗೆ, ಮತ್ತು ಪ್ಯೂರ್ ವೆಜ್ ಹೋಟೆಲ್ ಇದು. ಸೊ ಹಾಗಾಗಿ ಈ ಹೋಟೆಲ್ಗೆ ಬಂದ್ವಿ, ಈಗ ಫುಡ್ ಆರ್ಡ್ರ್ ಮಾಡಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಶಿವ ಪಾರ್ವತಿ, ಎಲ್ಲಾದರೂ ನಾನು ಹೋಟೆಲ್ಗೆ ಹೋದರೂ ಒಂದೊಂದು ಫೋಟೋಸ್ ತಕ್ಕಂತ ಇರ್ತೀನಿ, ದೊಡ್ಡ ಫೋಟೋಸ್ ಎಲ್ಲ ಹಾಕಿರ್ತಾರಲ್ವ, ಕೃಷ್ಣ ಆಗಿರ್ಬೋದು, ಶಿವಂದಾಗಿರ್ಬೋದು ಈ ಥರ. ಇನ್ನು ನಾವು ನನಗೆ ಬಟರ್ ನಾನ್ ತುಂಬಾ ಇಷ್ಟ, ಹಾಗಾಗಿ ದಾಲ್ ತಡ್ಕ ಮತ್ತು ಬಟರ್ ನಾನು ಮತ್ತು ಕಾಶ್ಮೀರಿ ವೆಜ್ ಬಿರಿಯಾನಿ ಮತ್ತು ಜೀರಾ ರೈಸ್ ದಾಲ್ ಈ ಥರ ಫುಡ್ ಆರ್ಡ್ರ್ ಮಾಡಿದ್ರು. ಊಟ ಮುಗಿಸ್ಕೊಂಡು ಬಂದ್ವಿ. ಇನ್ನು ಇದು ಸೋಮವಾರದ ಬ್ಲಾಗು. ಸೋಮವಾರ ನಾನು ಯುಗಾದಿ ಹಬ್ಬಕ್ಕೆ ನಾವು ತುಂಬ ಜೋರು ಹಬ್ಬ ಮಾಡ್ತೀವಿ, ಅಂದರೆ ಒಂದು ವಾರ ಇರುತ್ತೆ ನಮ್ಮ ಯಜಮಾನ್ ಊರಲ್ಲಿ. ಸೊ ಹಾಗಾಗಿ ಯುಗಾದಿ ಹಬ್ಬಕ್ಕೆ ಪ್ರತಿ ವರ್ಷವೂ ನಾವು ಬಟ್ಟೆ ಪರ್ಚೇಸ್ ಮಾಡ್ತೀವಿ. ಹಾಗಾಗಿ ಚಿಕ್ಕಪೇಟೆಗೆ ಬಂದ್ವಿ, ಇಲ್ಲಿ ಸುದರ್ಶನ್ ಸಿಲ್ಕ್ಸ್ಗೆ ಬಂದ್ವಿ. ಸೊ ತುಂಬ ವರ್ಷವೇ ಆಯಿತು, ಅಂದರೆ ಒಂದು 3 ವರ್ಷ ಆಯಿತು ನಾನು ಚಿಕ್ಕಪೇಟೆಗೆ ಬಂದೇ ಇಲ್ಲ. ನಾವು ಮದುವೆ ಆಗಿರ್ಬೋದು, ಗೃಹ ಪ್ರವೇಶ ಆಗಿರ್ಬೋದು, ಎಲ್ಲದಕ್ಕೂ ಇಲ್ಲೇ ಬಟ್ಟೆ ಪರ್ಚೇಸ್ ಮಾಡಿರೋದು. ಸೊ ತುಂಬ ದಿನ ಆಯಿತು, ಸಾರಿ ಒಂದು 4 ಸಾರಿ ಬೇಕಾಗಿತ್ತು ನನಗೆ, ಅದಕ್ಕೋಸ್ಕರ ಬಂದ್ವಿ. ನಾನು ನನ್ನ ಮಗಳು ಬಂದ್ವಿ ಮೆಟ್ರೋದಲ್ಲಿ. ಆದರೆ ನನಗೆ ಚಿಕ್ಕಪೇಟೆಯಲ್ಲಿ ಸ್ವಲ್ಪನೂ ಇಷ್ಟ ಆಗಲಿಲ್ಲ, ಮತ್ತು ಬೇರೆ ಕಡೆ ನೋಡೋಕ್ಕೂ ನಂಗೆ ಟೈಮ್ ಇರಲಿಲ್ಲ. ಮಧ್ಯಾಹ್ನ ಹೋಗಿದ್ದೆ 3 ಗಂಟೆ. ಸೊ ಮತ್ತೆ ಇದನ್ನೆಲ್ಲ ನೋಡ್ಕೊಂಡು ಕೂತ್ಕೊಂಡ್ರೆ ಇಡೀ ಒಂದು 1/2 ದಿನ ಅಂತೂ ಬೇಕೇ ಬೇಕು, 2 ಅವರ್ 3 ಅವರ್ ಆಗೋದೇ ಇಲ್ಲ ಏನಾದರೂ ಶಾಪಿಂಗ್ ಅಂತ ಹೋದಾಗ ಚಿಕ್ಕಪೇಟೆಯಲ್ಲಿ. ಸರಿ, ಇನ್ನೂ ನಂಗೆ ಇಷ್ಟ ಆಗಲಿಲ್ಲ ಅಂತ 2 ಸುದರ್ಶನ್ ಸಿಲ್ಕ್ಸ್ನ ನೋಡಿದೆ, ವಾಪಸ್ ಬಂದುಬಿಟ್ಟೆ ನಾನು. ನನಗೇನಿದ್ರು ಗಾಂಧಿ ಬಜಾರೇ ನನಗೆ ಸರಿ ಅಂತೇಳಿ ವಾಪಸ್ ಬಂದುಬಿಟ್ಟೆ ನಾನು. ಬಂದು ಮಕ್ಕಳಿಗೆ ಸ್ಯಾಂಡ್ವಿಚ್ ಮಾಡಿಕೊಟ್ಟು ಮೊಟ್ಟೆನೂ ತರಿಸಿದ್ದೆ, ಮೊಟ್ಟೆನೂ ಸ್ವಲ್ಪನೇ ತರಿಸ್ತಾ ಇದ್ದೀನಿ, ಇದ್ದರೆ ದಿನ 2 ಮಾಡ್ಕೊಂಡು ತಿಂತಿರ್ತಾನೆ ನನ್ನ ಮಗ. ಸೊ ಈಟ್ ಜಾಸ್ತಿ ಆಗುತ್ತೆ ಸಮ್ಮರಲ್ಲಿ ಅಂತೇಳಿ ಸ್ವಲ್ಪನೇ ತರಿಸಿಟ್ಟು ಅದನ್ನು ತರಿಸಿರೋದನ್ನೆಲ್ಲ ಏನು ಬಾಕ್ಸ್ಗೆ ಹಾಕಿಟ್ಟೆ. ನೆಕ್ಸ್ಟ್ ಡೇ ಬೆಳಗ್ಗೆ, ಇದು ಮಂಗಳವಾರ, ಮನೆ ಒರೆಸೋದಿತ್ತಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ. ಆ್ಯಕ್ಚುಲಿ 5 ಗಂಟೆಗೆ ಎದ್ದಿದೆ ನೆನ್ನೆ, ನಾನು ಚಿಕ್ಕಪೇಟೆಯಲ್ಲಿ ಓಡಾಡಿದ್ನಲ್ಲ, ಸ್ವಲ್ಪ ಟಯರ್ಡ್ ಅಂತ ಅನಿಸ್ತಾ ಇತ್ತು, ಅದಕ್ಕೋಸ್ಕರ 5:30 ಇದ್ದೆ. ಫ್ರೆಶ್ ಅಪ್ ಆಗಿ ಬರೋಷ್ಟಕ್ಕೆ ಒಂದು 10 ನಿಮಿಷ ಆಯಿತು. ಬಂದು ಇಲ್ಲಿ ಕಾವೇರಿ ವಾಟರ್ ಬಿಲ್ ಬಂದಿತ್ತು, ಆಲ್ಮೋಸ್ಟ್ 1 ತಿಂಗಳಿಂದ ನಮ್ಗೆ ನೀರೇ ಬಿಟ್ಟಿಲ್ಲ, ಆದರೂ ಮಿನಿಮಮ್ ಚಾರ್ಜ್ 200 ರುಪೀಸ್ ಬಂದಿತ್ತು. ಸೊ ಈ ವಾಟರ್ ಬಿಲ್ ಆಗಿರ್ಬೋದು, ಕರೆಂಟ್ ಬಿಲ್ ಆಗಿರ್ಬೋದು, ಗ್ಯಾಸ್ ಬಿಲ್ ಆಗಿರ್ಬೋದು, ಎಲ್ಲ ಒಂದು ಬಾಕ್ಸ್ಗೆ ಹಾಕಿಡ್ತೀನಿ. ಯಾಕೆಂದರೆ ಯಾರಿಗಾದರೂ ಅಂದರೆ ಏನಕ್ಕಾದರೂ ಬೇಕು ಅಂತಂದರೆ ಇಲ್ಲಿದೆ ಅಂತ ಗೊತ್ತಾದರೆ ಎಲ್ಲರೂ ತಗೋಬೋದಲ್ವಾ. ಸೊ ನನ್ನ ಹಸ್ಬೆಂಡ್ಗೂ ಯಾವುದಾದ್ರೂ ಬೇಕಾಗುತ್ತೆ, ಕರೆಂಟ್ ಬಿಲ್ಲು ಮತ್ತು ಗ್ಯಾಸ್ ಬಿಲ್ಲು. ಸೊ ಹಾಗಾಗಿ ಅಲ್ಲಿ ಇಲ್ಲಿ ಹಾಕಿ ಬಿಸಾಕೋದಕ್ಕಿಂತ ಅವು ಕೂಡ ಕೆಲ್ಸಕ್ಕೆ ಬರ್ತಾವಲ್ವ, ಅದಕ್ಕೆ ಒಂದು ಬಾಕ್ಸ್ಗೆ ಹಾಕಿ ಇಟ್ಬಿಡ್ತೀನಿ. ಸೊ ಎಲ್ಲರಿಗೂ ಈಸಿ ಆಗುತ್ತೆ, ಇಲ್ಲೇ ಇದೆ ಅಂತ ಹೇಳಿದ್ರೆ ಸೊ ಅಲ್ಲಿಂದ ತಕ್ಕೊಂಬಿಡ್ತಾರೆ. ನಾನೇ ಕೊಡಬೇಕಂತ ಏನಿಲ್ಲ, ಅದಕ್ಕೋಸ್ಕರ ಬಾಕ್ಸ್ಗೆ ಹಾಕಿ ಇಡ್ತೀನಿ. ಇನ್ನು ನೆಕ್ಸ್ಟ್ ಇವಾಗ ಮ್ಯಾಟ್ ಮೇಲೆ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ.
ಸೊ ನಾನು ಯಾವಾಗಲೂ ಕಡ್ಡಿ ಪರ್ಕೆ ಎಲ್ಲ ಗುಡಿಸೋದು ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಬ್ರಷಿಂದ ಕ್ಲೀನ್ ಮಾಡಿ ಅಂತ. ಬ್ರಷಿಂದ ಕ್ಲೀನ್ ಮಾಡಿದ್ರೆ ಟೈಮ್ ಸ್ವಲ್ಪ ಜಾಸ್ತಿ ತೊಗೊಳತ್ತೆ, ಅದಕ್ಕೋಸ್ಕರ ನಾನು ಕಡ್ಡಿ ಪರ್ಕೆನಲ್ಲೇ ಗುಡಿಸೋದು. ಸೊ ಕಡ್ಡಿ ಪರ್ಕೆ ಮ್ಯಾಟ್ ಗುಡಿಸೋಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ, ಇನ್ಯಾವುದಕ್ಕೆ ಯೂಸ್ ಮಾಡಲ್ಲ ಆ್ಯಕ್ಚುಲಿ ನಾನು. ವಾರದ ದಿನ ಎಲ್ಲ ಸ್ವಲ್ಪ ಬೇಗ ಎದ್ದ ಮನೆ ಒರೆಸೋದ್ರಿಂದ ಕೆಲಸಗಳು ಬೇಗ ಆಗುತ್ತೆ. ಜೊತೆಗೆ ಈ ಸಮ್ಮರಲ್ಲಿ ಬೆಳಗ್ಗೆ ಬೇಗ ಮನೆ ಒರೆಸಿದ್ರೆ ಬೇಗ ಸಾಗುತ್ತೆ. ಅದೇ ನಾವು ಸ್ವಲ್ಪ ಲೇಟ್ ಆಯಿತು ಅಂದರೆ ನಿಜವಾಗ್ಲೂ ಆ ಸೆಕೆಗೆ ಕೆಲಸ ಮಾಡೋದಕ್ಕೂ ಆಗೋಲ್ಲ, ಮತ್ತು ಕೆಲಸಗಳು ಕೂಡ ಬೇಗ ಬೇಗ ಸಾಗೋದೇ ಇಲ್ಲ. ಆಮೇಲೆ ನಾನು ಬಟ್ಟೆ ಪರ್ಚೇಸ್ ಮಾಡೋದಕ್ಕೆ ಅಂತ ನಾನು ನಿನ್ನೆ ಹೋಗಿದ್ದೆ. ಸೊ ಸುಮಾರು ಕಮೆಂಟ್ಸ್ ಬಂದಿತ್ತು, ಸ್ವಲ್ಪ ಕಮೆಂಟ್ಸ್ಗೆ ಸ್ವಲ್ಪ ಲೇಟಾಗಿ ಒಂದು 2 ಅವರ್ಸು ಈ ಥರ ಎಲ್ಲ ಆದಾಗ ನಾನು ಕಮೆಂಟ್ಸ್ಗೆ ರಿಪ್ಲೈ ಮಾಡಿದೆ. ಅದರಲ್ಲಿ ಜಯಶ್ರೀ ಅನ್ನೋರು, ಅಕ್ಕ ಫ್ರಿಡ್ಜ್ ವಿಡಿಯೋನ ಒಂದು 10 ಟೈಮ್ಸ್ ನೋಡಿಬಿಟ್ಟೆ, ನನ್ನ ಡ್ರೀಮ್ ಫ್ರಿಡ್ಜ್ ಅಕ್ಕ ಇದು ಅಂತ ಹೇಳ್ಬಿಟ್ಟು ಕಮೆಂಟ್ನ ಮಾಡಿದರು. ಸೊ ನಾನು ಕಮೆಂಟ್ ಅದು ಅದೇ ಬಿಸಿಯಲ್ಲಿ ಇದ್ನಲ್ಲ ಬಟ್ಟೆ ಪರ್ಚೇಸ್ ಮಾಡೋದಕ್ಕಂತ ಹೋಗಿದ್ನಲ್ಲ, ಸೊ ಸ್ವಲ್ಪ ಲೇಟಾಗಿ ರಿಪ್ಲೈ ನೋಡಿದ್ದೆ ನಾನು ರಿಪ್ಲೈ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ನಾನು ನೋಡೋಷ್ಟೊತ್ತಿಗೆ ಜಯಶ್ರೀ ನೀವು ಡಿಲೀಟ್ ಮಾಡ್ಕೊಂಡಿದ್ದೀರಾ, ತುಂಬ ಹೊತ್ತಾಗಿದೆ ಅಂತ ಏನೋ ಗೊತ್ತಿಲ್ಲ. ಸೊ ಆ ಥರ ಏನಿಲ್ಲ, ನಾನು ಪರ್ಚೇಸ್ಗಂತ ಹೋಗಿದ್ನಲ್ಲ, ಸೊ ನಿಮ್ಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ, ಮನೆಗೆ ಹೋಗಿ ಕೊಡೋಣ ಅಂತೇಳಿ ಅಂದ್ಕೊಳ್ಳೋಷ್ಟೊತ್ತಿಗೆ ನೀವು ಡಿಲೀಟ್ ಮಾಡಿದ್ರಿ. ಸೊ ತಗೊಳ್ಳಿ ಫ್ರಿಡ್ಜ್ನ ಜಯಶ್ರೀ, ಆಲ್ ದ ಬೆಸ್ಟ್, ನಿಮ್ಮ ಡ್ರೀಮ್ ಕಮ್ ಟ್ರೂ ಆಗಲಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನೆಕ್ಸ್ಟು ನಾನು ಇಲ್ಲಿ ಕಸ ಎಲ್ಲ ಗುಡಿಸ್ ಅಂದರೆ ಅಲ್ಲಿಗೆ ಸ್ವಲ್ಪ ಗುಡಿಸಿದ್ದೀನಿ, ಇಲ್ಲಿ ನಾನು ಕಾಫಿ ಮಾಡ್ಕೊತಾ ಇದ್ದೆ. ಸೊ ಕಾಫಿ ಕುಡಿದ್ಬಿಟ್ಟು ಆಮೇಲೆ ಕೆಲಸ ಮಾಡ್ಬೋದು ಅಂತೇಳಿ ಆರಾಮಾಗಿ ನನಗೆ ಬೆಳಗ್ಗೆ ಕೂತ್ಕೊಂಡು ಮೈಂಡ್ ಫ್ರೆಶ್ ಬೇರೆ ಇರುತ್ತಲ್ವ, ಕಾಫಿ ಕುಡ್ಕೊಂಡು ಆಮೇಲೆ ನಾನು ಕೆಲಸನ ಶುರು ಮಾಡ್ತೀನಿ. ಸುಮ್ಮನೆ ಕಾಫಿ ಕುಡಿದೇ ನಾನು ಕೆಲಸ ಮಾಡಬೇಕಂದ್ರೆ ಒಂಥರ ಇಷ್ಟ ಇರಲ್ಲ, ಅದಕ್ಕೋಸ್ಕರ ಈಗ ಒಂದು ಲೋಟ ಕಾಫಿ ಕುಡ್ಕೊಂಡು ಕೂತ್ಕೊಂಡು ಒಂದು 10-15 ನಿಮಿಷ ನಾನು ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗೋಸ್ಕರ. ಕೃಷ್ಣ ಬಲರಾಮರನ್ನ ಮುಗಿಸಿಯೇ ಹಾಕ್ಬಿಡ್ತಾನೆ ಅನ್ನುವ ಭಾವನೆಯಲ್ಲಿ ಕಂಸ ಇರ್ತಾನೆ. ಆದರೂ ಕೂಡ ಕಂಸನಿಗೆ ನನ್ನ ಕಡೆಯ ಕಾಲ ಹತ್ತಿರ ಬರ್ತಾ ಇದೆಯೇನೋ ಅನ್ನುವಂಥ ಭಯ ಕೂಡ ಇದ್ದೇ ಇದೆ. ಸೊ ಬೆಳಗ್ಗೆ ಆದ ತಕ್ಷಣ ಇಲ್ಲಿ ನಮ್ಮ ಮನೆ ಹತ್ರನ ನೋಡಿದ್ರಲ್ಲ, ಬರ್ಡ್ಸ್ ಎಷ್ಟು ಚೆನ್ನಾಗಿ ಸೌಂಡ್ ಮಾಡ್ತಾ ಇರುತ್ತಂತೆ, ಅದನ್ನು ಕೇಳೋಕ್ಕೆ ಒಂದು ಖುಷಿ ಆಗುತ್ತೆ ಬೆಳಗ್ಗೆ ಬೇಗ ಇದ್ದರೆ ಅಂತೂ. ಆಮೇಲೆ ಇಲ್ಲಿ FM ಅಲ್ಲಿ ನೀವು ಒಂದು ಸ್ಟೋರಿ ಕೇಳಿದ್ರಲ್ಲ, ಮಹಾಭಾರತದ ಸ್ಟೋರಿ, ಸೊ ಅದು ನಮ್ಮ ಮನುಷ್ಯರಿಗೆ ಮ್ಯಾಚ್ ಆಗೋ ಥರ ಹೇಳ್ತಾ ಇದ್ರು ಆ್ಯಕ್ಚುಲಿ ಅವರು. ಸೊ ನಮಗೆ ಹೇಳೋದಕ್ಕೆ ಮಹಾಭಾರತನ ಎಕ್ಸಾಂಪಲ್ ಆಗಿ ತೊಗೊಳ್ತಾ ಇದ್ರು. ಅದೇನಂತಂದರೆ ಯಾವುದೇ ಮನುಷ್ಯನಿಗೆ ನಾವು ಕೇಡ್ ಬಯಸಿದರೆ ಅದು ನಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಅವರು ಮಹಾಭಾರತನ ಎಕ್ಸಾಂಪಲ್ ಆಗಿ ತಗೊಂಡು ಹೇಳ್ತಾ ಇದ್ರು. ಸೊ ಹೌದು, ಯಾರಿಗೂ ನಾವು ಕೇಡನ್ನು ಬಯಸಬಾರ್ದು. ಸೊ ನಮ್ಮ ಕೆಲಸ ಏನಿದೆ, ನಮಗೇನಿಷ್ಟ ಅದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರು ಅಂದರೆ ಕೆಟ್ಟೋಗೋದಕ್ಕೆ ನಾವು ನಮ್ಮ ಮನಸ್ಸಿಂದ ಅವ್ರಿಗೆ ಕೇಡು ಬಯಸಬಾರ್ದು, ಅದು ಯಾವತ್ತೂ ನಮಗೆ ಉಲ್ಟಾ ಹೊಡೆಯುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇದ್ರು. ಸೊ ಬೆಳಗ್ಗೆ ಎದ್ದ ತಕ್ಷಣ ನಾನು ಸುಪ್ರಭಾತ ಕೇಳ್ತಾ ಇರ್ತೀನಲ್ಲ, ಸುಮಾರಷ್ಟು ಕೊಟೇಶನ್ಸ್ ಬರ್ತಾ ಇರುತ್ತೆ. ಸೊ 6 to 7 o'clockವರೆಗೂ ನಾನು ಸುಪ್ರಭಾತ ಕೇಳಿ ಅಷ್ಟೊತ್ತಿಗೆ ನನಗೂ ಇಲ್ಲಿ ಕೆಳಗಡೆ ಎಲ್ಲ ಕೆಲಸ ಮುಗಿಯುತ್ತೆ. ಸೊ ಇನ್ನು ನಾನು ಟೆರೆಸ್ಗೆ ಹೋಗಿ ಕ್ಲೀನ್ ಮಾಡ್ಕೊಂಬರ್ತೀನಿ ಇದನ್ನ ಆಫ್ ಮಾಡಿಬಿಟ್ಟು. ಇನ್ನು ನಾನು ಮನೆ ಒರೆಸೋದಕ್ಕೂ ಮುಂಚೆ ಫಸ್ಟು ಎಲ್ಲ ಸೋಫಾ ಒರೆಸ್ಕೊತೀನಿ, ಅದಾದಮೇಲೆ TV ಯೂನಿಟ್ ಒರೆಸ್ಕೊತೀನಿ, ಈ ಥರ ಎಲ್ಲ ಒರೆಸಿ ಅದಾದಮೇಲೆ ಲಾಸ್ಟಿಗೆ ಮನೆ ಒರೆಸ್ಕೊತೀನಿ. ಯಾಕೆಂದರೆ ನೀರು ಗಲೀಜಾಗೋದಕ್ಕೂ ಮುಂಚೆ ಇವೆಲ್ಲ ಒರೆಸ್ಕೊಂಡ್ಬಿಟ್ರೆ, ಸೊ ನೋಡೋಕ್ಕೆ ಮನೆ ಒರೆಸಿದ್ರು ಒರೆಸಿದ್ಮೇಲೆ ನಾವು ಇವೆಲ್ಲ ಒರೆಸ್ಕೊಂಡ್ರೇ ಮನೆ ಒರೆಸಿದ್ದೀವಿ ಅಂತ ಅನಿಸೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಇದೇನು ಅಂತ ಕೇಳ್ತಾ ಇರ್ತಾರೆ ಸುಮಾರು ಜನ.
ಸೊ ಸ್ಯಾನಿಟೈಸರ್ ಇರುತ್ತಲ್ವಾ ಅದನ್ನೊಂದು ಸ್ವಲ್ಪ ಹಾಕಿ ಒರೆಸ್ತಾ ಇರ್ತೀನಿ, ಸುಮ್ಮನೆ ಅದು ಎಕ್ಸ್ಪೈರಿ ಆಗಿಬಿಡುತ್ತೆ ಅಂತೇಳಿ. ಸೊ ಕೆಲವ್ರು ಕೇಳ್ತಿರ್ತೀರ ಅದೇನು ಹಾಕಿ ಒರೆಸ್ತಾ ಇರ್ತೀರಾ ನೀವು ಅಂತ ಅಂದ್ಬಿಟ್ಟು, ಇದು ಸ್ಯಾನಿಟೈಸರ್ ಹಾಕಿ ಒರೆಸ್ತಾ ಇರ್ತೀನಿ. ಮನೇಲಿರೋದು ಎಕ್ಸ್ಪೈರ್ ಆದರೆ ಮತ್ತೆ ಬಿಸಾಕ್ಬೇಕಲ್ವಾ, ಹಾಗಾಗಿ. ಸೊ ಈ ಥರ ಸೋಫಾಗೆ ಈ ಏನು ಗ್ಲಾಸ್ದಿದೆಲ್ಲ ಒರೆಸೋದಕ್ಕೆ ಅದನ್ನು ಹಾಕಿಬಿಟ್ಟು ಒರೆಸ್ಕೊತಾ ಇರ್ತೀನಿ. ಹಾಗೆ ಇವತ್ತು ರಾಯರ ಮಠಕ್ಕೆ ಒಬ್ಬರು ಮಂಜುಳಾ ಅನ್ನೋರು ಬರ್ತೀನಿ ಇವತ್ತು ನಿಮ್ಮನ್ನು ಮೀಟ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರಿ. ಆ್ಯಕ್ಚುಲಿ ಮಂತ್ಲಿ ಸೈಕಲ್ ಇರೋದ್ರಿಂದ ನಾನು ಇವತ್ತು ರಾಯರ ಮಠಕ್ಕೆ ಬರ್ತಾ ಇಲ್ಲ. ಸೊ ಮೊನ್ನೆ ಹೇಳ್ತಾ ಇದ್ರಿ ನಾನು ರಾಯರ ಮಠಕ್ಕೆ ಬರ್ತೀನಿ ನಿಮ್ಮನ್ನು ಮೀಟ್ ಮಾಡ್ತೀನಿ ನೆಕ್ಸ್ಟ್ ವೀಕ್ ಅಂತ ಕಮೆಂಟ್ ಮಾಡಿದ್ರಿ. ಸೊ ಈ ವಾರ ನಾನು ಬರ್ತಾ ಇಲ್ಲ. ಸೊ ಇದೇ ಮಂತ್ಲಿ ಸೈಕಲ್ ಇರೋದ್ರಿಂದ ನಾನು ಬರ್ತಾ ಇಲ್ಲಪ್ಪ. ಸೊ ನನಗೋಸ್ಕರ ಮತ್ತೆ ಅಲ್ಲಿ ನೀವು ಕಾಯ್ತಾ ಎಲ್ಲರನ್ನೂ ಹುಡುಕ್ಬೇಡಿ. ಸೊ ಅದಕ್ಕೋಸ್ಕರ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಗಿಡಗಳ ಮೇಲೆ ಕೂಡ ಅಷ್ಟೇ ತುಂಬಾ ಧೂಳು ಕೂತ್ಕೊಳ್ತಿರುತ್ತೆ. ಮನೇಲಿರೋ ಗಿಡಗಳು ಹಾಗೆ ಬಟ್ಟೆಯಲ್ಲಿ ಒರೆಸ್ಕೊತೀನಿ. ಒಂದ್ಸಲ ಬಟ್ಟೆ ಈ ಮೈಕ್ರೋ ಫೈಬರ್ ಟವಲ್ಲು ಅದು ಇದು ಒರೆಸೋದಕ್ಕೆ ಒಂದ್ಸಲ ಮನೆ ಒರೆಸಿದ್ದು ಅಂತಂದರೆ ಅದಷ್ಟೇ, ಅಷ್ಟು ಗಲೀಜಾಗ್ತಾ ಇದೆ ಧೂಳಿಗೆ. ಸೊ ಇವಾಗ ಮನೆ ಒಂದ್ಸಲ ಒರೆಸಿದ್ನಿ ಅಂತಂದರೆ ಅದನ್ನು ವಾಶ್ ಮಾಡ್ಕೊಳ್ಳೇಬೇಕು, ಅಷ್ಟು ಗಲೀಜಾಗ್ತಾ ಇದೆ ಬಟ್ಟೆ ಅಂತೂ. ಸೊ ಈಗ ಎಲ್ಲೆಲ್ಲಿ ಸಂಧಿಗಳಲ್ಲೂ ಕೂಡ ನಾನು ಎಲ್ಲ ಈ ಮಾಪಿಂದ ಒರೆಸ್ಕೊತೀನಿ. ಸೊ ಅಲ್ಲಿದಲ್ಲೇ ಆವಾಗಿಂದ ಆವಾಗಲೇ ಎಲ್ಲ ಯಾವುದು ಯಾವತ್ತಾದರೂ ಒಂದಿನ ತೆಗೆದು ಕ್ಲೀನ್ ಮಾಡಬೇಕು ಅನ್ನೋ ರೀತಿ ನಾನು ಮಾಡ್ಕೊಡಲ್ಲ. ಸೊ ಎಲ್ಲನೂ ಆವಾಗಿಂದ ಆವಾಗಲೇ ಎಲ್ಲ ಸೋಫಾಗಳು ಜರಗಿಸ್ಕೊಂಡು ಅದ್ರ ಕೆಳಗಡೆ ಎಲ್ಲ ಬಗ್ಗಿ ನೀಟಾಗಿ ಎಲ್ಲ ಒರೆಸ್ಕೊತೀನಿ. ಸೊ ಒಂದಿನ ಡೀಪ್ ಕ್ಲೀನಿಂಗ್ ಮಾಡಬೇಕಂತ ಏನಿರಲ್ಲ, ಅಲ್ಲಿ ಧೂಳು ಅನ್ನೋದೇ ಇರಲ್ಲ ಆ್ಯಕ್ಚುಲಿ. ಸೊ ಮಾಡ್ಕೊಳ್ಳೋ ಕೆಲಸ ಆವಾಗಿಂದ ಆವಾಗಲೇ ಮಾಡ್ಕೊಂಬಿಟ್ರೆ ಯಾವುದು ಟಫ್ ಅಂತ ಅನಿಸಲ್ಲ. ಸೊ ಸುಮ್ಮನೆ ಮದ್ದಿದ್ದೆ ಎಲ್ಲ ಕ್ಲೀನ್ ಮಾಡ್ಕೊತ ಇತ್ತು ಅಂದರೆ ನೋಡೋಕ್ಕೂ ಚೆನ್ನಾಗಿರಲ್ಲ, ಮತ್ತು ಒಂದಿನ ಡೀಪ್ ಕ್ಲೀನಿಂಗ್ ಮಾಡುವಾಗಲೂ ಕೂಡ ಎಷ್ಟು ಕೆಲಸ ಅಪ್ಪ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಟಯರ್ಡ್ ಆಗ್ತಾ ಇರ್ತೀವಿ. ಹಾಗಾಗಿ ಆವಾಗಿಂದ ಆವಾಗಲೇ ಮಾಡ್ಕೊತ ಇದ್ದೆ, ಆವಾಗಿಂದ ಆವಾಗಲೇ ಎಲ್ಲ ಮನೆ ಕ್ಲೀನ್ ಮಾಡ್ಕೊತ ಇದ್ರು ಕೂಡ ಹಬ್ಬಗಳಲ್ಲಿ ಈಸಿ ಆಗುತ್ತೆ. ಸೊ ಮೇಯ್ನು ನಾನು ಎಲ್ಪ್ಗೆ ಯಾಕೆ ತಗೊಳ್ಳಲ್ಲ ಅಂತ ಅಂದರೆ ಇಲ್ಲಿ ಇದು ಟಿ ವಿ ಯೂನಿಟ್ಟು ಇವೆಲ್ಲ ಇರುತ್ತಲ್ವ, ನಮ್ಮದು ಇದೆಲ್ಲ ಪಾಲಿಶ್ಡು. ಸೊ ಅದಕ್ಕೆ ನೀರು ಜಾಸ್ತಿ ಟಚ್ ಮಾಡೋದು, ಟಪ ಟಪ ಅಂತ ಅಂದರೆ ಟಚ್ ಮಾಡೋದು ಈ ಥರ ಎಲ್ಲ ಮಾಡ್ತಾರೆ. ಸೊ ಲಾಸ್ಟ್ ಟೈಮ್ ದೇವಕಿ ಬಂದಾಗ ಜಾಸ್ತಿ ಅವ್ರೇನು ಮಾಡ್ತಾ ಇರಲಿಲ್ಲ, ಸ್ವಲ್ಪ ಅಂದರೆ ಅದನ್ನು ಅದ್ರ ಹತ್ರ ಜಾಸ್ತಿ ಟಚ್ ಮಾಡೋದು, ಅದೆಲ್ಲ ಬೆಳ್ಳಗಾಗೋದು ಈ ಥರ ಎಲ್ಲ. ಮೇನ್ ಡೋರ್ಗಳು ಅಷ್ಟೇ ನಮ್ಮದೆಲ್ಲ ಪಾಲಿಶ್ಡು. ಸೊ ಇದು ಮಾಪ್ ಟಚ್ ಆದರೆ ಅದು ಕಲರೆಲ್ಲ ಶೇಡ್ ಆಗಿಬಿಡುತ್ತೆ. ಸೊ ನಾವೇ ಮಾಡಿಕೊಂಡ್ರೆ ಏನು ಹೇಳ್ತೀರಾ, ಎಲ್ಲನೂ ನಾವು ಮೇಂಟೈನ್ ಮಾಡ್ಕೊತೀವಿ. ಸೊ ನನಗೆ ಗೊತ್ತಾಗುತ್ತೆ ಅಲ್ಲಿ ಜಾಸ್ತಿ ಟಚ್ ಮಾಡಬಾರ್ದು, ನಿಧಾನಕ್ಕೆ ಒರೆಸ್ಕೊಬೇಕಂತ. ಅವರೇನಿಲ್ಲ ರಫ್ ಆ್ಯಂಡ್ ಟಫಾಗೆ ಟಪ ಟಪ ಅಂತ ಟಚ್ ಮಾಡೋದು, ಒರೆಸೋದು, ಅದನ್ನು ಏನು ಕಲರ್ ಶೇಡ್ ಆಗೋ ಥರ. ಮೊದಲು ಒಬ್ಬರು ಬರ್ತಾಯಿದ್ರು ಕುಮಾರಿ ಅಂತ, ಅವರಂತೂ ಸಿಕ್ಕಾಬಟ್ಟೆ ಗ್ಲಾಸ್ ಅಂತೂ ಟಪ ಟಪ ಅಂತ ಹೊಡೆಯೋರು ಗ್ಲಾಸ್ಗೆ. ಸೊ ಇದರಿಂದ ನನಗೆ ಇರಿಟೇಷನ್ ಅಂತ ಹೇಳ್ಬೋದು ಒಂದು ಹೆಲ್ಪರ್ನ ಇಟ್ಕೊಳ್ಳೋದಕ್ಕೆ. ಸೊ ನಾನೇ ಮಾಡ್ತೀನಿ ಅಂತ ಹೋದ್ರೂ ಆಗೋದಿಲ್ಲ, ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಒಂದೊಂದ್ಸಲ ವೀಡಿಯೋ ಮಾಡೋಕ್ಕೂ ವೀಡಿಯೋ ಮಾಡ್ಕೊಂಡಿರ್ತೀನಿ, ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಅಂತ ಅನಿಸ್ತಾ ಇರುತ್ತೆ. ಮೂರೊತ್ತು ಅಡುಗೆ ಮಾಡ್ಕೋಬೇಕು, ಮನೆ ಕೆಲಸ ಮತ್ತು ವೀಡಿಯೋ ಎಡಿಟಿಂಗು ವಾಯ್ಸ್ ಓವರು ಇದೆಲ್ಲ ಸಖತ್ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಒಂದೊಂದು ದಿನ ನಾನು ವೀಡಿಯೋ ಹಾಕೋಕ್ಕೆ ಹೋಗಲ್ಲ. ನೆಕ್ಸ್ಟ್ ಇವಾಗ ಮನೆಯೆಲ್ಲ ಒರೆಸಿದ್ದಾದಮೇಲೆ ಫೇಸ್ ಪ್ಯಾಕ್ ಹಾಕ್ಕೊಂಡು ತಿಂಡಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ಬೇಸಿಗೆಯಲ್ಲಿ ಒಂದು ಸ್ಕಿನ್ನೆಲ್ಲ ಒಂಥರ ಉರಿತಾ ಇರುತ್ತಲ್ವಾ, ಸೊ ಮೊಸರು ಕೋಲ್ಡಾಗಿರುತ್ತೆ, ಮತ್ತು ಈ ಸಮ್ಮರಲ್ಲಿ ಟ್ಯಾನ್ ಕೂಡ ಆಗ್ತಾಯಿರುತ್ತೆ ಸ್ಕಿನ್ನು. ಅದಕ್ಕೋಸ್ಕರ ಕೋಲ್ಡ್ ಮೊಸರು ಮತ್ತು ಜೇನುತುಪ್ಪ ಮತ್ತೆ ಅಕ್ಕಿ ಹಿಟ್ಟನ್ನ ಹಾಕಿ ಹಚ್ಕೊಂಡು ಈಗ ಬ್ರೇಕ್ಫಾಸ್ಟ್ನ ಮಾಡ್ತಾಯಿದ್ದೀನಿ. ನಾನು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟು ನಾನು ಈ ರೀತಿಯಾಗಿ ಮಾಡ್ತೀನಿ. ಸೊಪ್ಪನ್ನೆಲ್ಲ ಒಂದೊಂದ್ಸಲ ನೀರು ಬಿಸಿನೀರು ಹಾಕ್ಬಿಟ್ಟು ಸೊಪ್ಪನ್ನ ಹಾಕ್ತೀನಿ, ಒಂದೊಂದ್ಸಲ ಒಗ್ಗರಣೆನಲ್ಲೇ ಹಾಕ್ತಿರ್ತೀನಿ. ಆಮೇಲೆ ಈಗ ಒಂದು ಸ್ಪೂನಷ್ಟು ತುಪ್ಪ ಕೂಡ ಹಾಕ್ತಾಯಿದ್ದೀನಿ. ಸೊ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಅಂದ್ಬಿಟ್ಟು, ಮತ್ತು ಶುಂಠಿ ಕೂಡ ಹಾಕಿದ್ರು ಚೆನ್ನಾಗಿರುತ್ತೆ. ಈ ಉಪ್ಪಿಟ್ಟೇ ಈಟು ಮತ್ತು ಇನ್ನೂ ಶುಂಠಿ ಈಟ ಅಲ್ವಾ, ಸೊ ಬೇಸಿಗೆಗಾಲ ಬೇರೆ, ಹಾಗಾಗಿ ಬೇಡ ಅಂಥೇಳಿ. ಡೈಜೆಷನ್ ಚೆನ್ನಾಗಾಗುತ್ತೆ ಶುಂಠಿ ಹಾಕೋದ್ರಿಂದ, ಆದ್ರೂ ಹಾಕಲಿಲ್ಲ ನಾನು, ಈಟ್ ಆಗುತ್ತೆ ಬಾಡಿ ಬೇಡ ಅಂತ ಅಂದ್ಬಿಟ್ಟು. ಸೊ ಇವಾಗ ಬಿಸಿನೀರು ಹಾಕಿ
ಕೊತ್ತಂಬರಿ ಸೊಪ್ಪು ಮತ್ತು ನಾನು ಸಬ್ಬಕ್ಕಿ ಸೊಪ್ಪು ಎರಡನ್ನು ಕಟ್ ಮಾಡಿ ಹಾಕಿದ್ದೆ ಆಲ್ರೆಡಿ ಯಾವಾಗಲೇ. ಲಾಸ್ಟಿಗೆ ಕಾಯಿತುರಿ ಹಾಕಿ ಈಗ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ನಮ್ಮನೇಲಿ 4 ಜನಕ್ಕೂ ಇಷ್ಟ ಆಗುತ್ತೆ ಉಪ್ಪಿಟ್ಟು. ಸೊ ನಾವು ಒಂದು ಸ್ವಲ್ಪ ಬಿಸಿ ಬಿಸಿ ತಿನ್ನೋಕ್ಕೆ ಇಷ್ಟಪಡ್ತೀವಿ. ಹಸ್ಬೆಂಡ್ಗೆ ಆರೋಗಿರಬೇಕು, ಅವ್ರಿಗೆ ಉದ್ರ ಉದ್ರ ಆಗಿದ್ದಾಗ ಅವರು ತಿನ್ಕೊತಾರೆ. ಸೊ ಇನ್ನು ಇಲ್ಲಿ ನಾನು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ನಲ್ಲ, ನೋಡ್ತಾ ಇರ್ಬೋದು. ಸೊ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಕಾಣಿಸ್ತಾ ಇರುತ್ತೆ, ಅಂದರೆ ಅದು ಟ್ಯಾನ್ ಆಗಿದೆ ಅಂತ ಅರ್ಥ. ಸೊ ಈ ಥರ ಅದು ಟೈಟಾಗಿ ಸ್ಕಿನ್ ಒಣಗಿ ಅದು ಫೇಸ್ ಪ್ಯಾಕ್ ಹಾಕ್ಕೊಂಡಿತ್ತಲ್ಲ ಅದು ಒಣಗಿರುತ್ತಲ್ವ, ಅದರಿಂದ ನಮ್ಮ ಸ್ಕಿನ್ ಕೂಡ ಟೈಟ್ ಆಗುತ್ತೆ. ಇನ್ನು ನೆಕ್ಸ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಬ್ರೇಕ್ಫಾಸ್ಟ್ ಮಾಡಿ ಸ್ನಾನ ಮಾಡಿ ಸೊ ಇವಾಗ ಪೂಜೆ ಮಾಡ್ತಾಯಿದ್ದೀನಿ. ಆದಷ್ಟು ಬೇಗ ಆಗೋಗ್ಬಿಡುತ್ತೆ ಬೆಳಗ್ಗೆ ಬೇಗ ಎದ್ದರೆ. ಸೊ ಈಗ ನಾನು ಪೂಜೆ ಮಾಡುವಾಗ ಸೊ 9:30 ಆಗಿತ್ತು ಸ್ನಾನ ಮುಗಿಸಿ ಪೂಜೆ ಮಾಡುವಾಗ. ಸೊ ಹೂ ಕಿತ್ಕೊಂಬರ ಇದು ಫಸ್ಟು ದೇವ್ರ ಮನೆ ಏನು ಒರ್ಸಕ್ಕೆ ಹೋಗಲ್ಲ ನಾನು, ಸ್ನಾನ ಮುಗಿಸಿನೇ ದೇವ್ರ ಮನೆ ಒಳಗಡೆ ಹೋಗೋದು. ಸೊ ದೇವ್ರ ಮನೆ ಎಲ್ಲ ಒರೆಸಿ ಅದಾದಮೇಲೆ ಹೋಗಿ ಟೆರೆಸ್ಗೆ ಹೋಗಿ ಹೂವನ್ನ ಕಿತ್ಕೊಂಬರ್ತೀನಿ. ಸ್ನಾನ ಮಾಡಿದಲ್ಲ ಯಾವತ್ತೂ ನಾನು ದೇವ್ರ ಮನೇಲಿ ಹೋಗಿ ಕ್ಲೀನ್ ಮಾಡೋಕ್ಕೆ ಹೋಗಲ್ಲ. ಸೊ ಸ್ನಾನ ಮಾಡಿಕೊಂಡೇ ಹೊಸ್ಲು ದೇವ್ರ ಮನೆ ಹೊಸ್ಲು ಆಗಿರ್ಬೋದು ಮತ್ತು ದೇವ್ರ ಮನೆ ಆಗಿರ್ಬೋದು ಒರೆಸೋದು. ಸೊ ಇವಾಗ ದೇವ್ರ ಮನೆ ಹೊಸ್ಲಿಗೆ ಮಂಗಳವಾರ ಅಲ್ವಾ, ಸೊ ಹಾಗಾಗಿ ಹೊಸ್ಲಿಗೆ ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಚೆನ್ನಾಗಿರೋಂಥ ರಂಗೋಲಿ ಹಾಕೋಣ ಅಂತ ಕುತ್ಕೊಂಡು ಹಾಕ್ದೆ ಈಗ. ಸೊ ಇವಾಗ ಮೇಲೆ ಟೆರೆಸ್ಗೆ ಹೋಗಿ ಹೂವನ್ನ ಕಿತ್ಕೊಂಬರ್ತಾ ಇದ್ದೀನಿ. ಆಗಲೇ ಕಾಲು ಇಡೋದಕ್ಕಾಗಲ್ಲ, ಕಾಲು ಸುಟ್ಸ್ಕೊಂಡು ಏನಾದರೂ ನಾವು ಹೂ ಕೀಳಕ್ಕೆ ಹೋಯ್ತು ಅಂತಂದರೆ ಒಂಥರ ಗೊತ್ತಲ್ಲ, ಬಿಸಿಲಿಗೆ ಒಂಥರ ಇದಾಗುತ್ತೆ. ಅದಕ್ಕೋಸ್ಕರ ಚಪ್ಪಲಿ ಹಾಕ್ಕೊಂಡು ಹೂವನ್ನ ಕಿತ್ಕೊತಾ ಇದ್ದೀನಿ. ಆಮೇಲೆ ಅದಕ್ಕೆ ಬ್ಯಾಡ್ ಕಮೆಂಟ್ ಮಾಡಿಬಿಡಿ, ಚಪ್ಪಲಿ ಹಾಕ್ಕೊಂಡು ಹೂ ಕೀಳಬೇಡಿ ಅಂತ ಅಂದ್ಬಿಟ್ಟು. ಸೊ ಹೂವನ್ನ ಕಿತ್ಕೊಂಡು ಅದಾದಮೇಲೆ ಕಾಲು ತೊಳ್ಕೊಂಡು ಹೋಗಿ ನಾನು ಪೂಜೆ ಮಾಡ್ತೀನಿ. ಸೊ ಒಂದ್ಸಲ ಆಲ್ರೆಡಿ ಕಮೆಂಟ್ ಮಾಡಿದ್ರಿ, ಚಪ್ಪಲಿ ಹಾಕ್ಕೊಂಡು ಹೂ ಕೀಳಬೇಡಿ ಪದ್ಮ ಅಂತ. ಸೊ ರೈತರೆಲ್ಲ ಹಾಗೆ ಮಾಡಬೇಕಲ್ವಾ, ಚಪ್ಪಲಿ ಹಾಕ್ಕೊಂಡೇ ಹೂಗಳಿಗೆ ಕೀಳಬೇಕು ಮತ್ತು ಚಪ್ಪಲಿ ಹಾಕ್ಕೊಂಡೇ ಹೂ ಮಾರಬೇಕಲ್ವಾ, ಅವೆಲ್ಲ ಏನು ಮಾಡೋಕ್ಕಾಗಲ್ಲ. ಸೊ ಈ ಬಿಸಿಲಾಗಿರೋದ್ರಿಂದ ಮಾತ್ರ ನಾನು ಹಾಕ್ಕೊತೀನಿ ಅಷ್ಟೇ, ಇಲ್ಲ ಅಂದರೆ ಹಾಕ್ಕೊಳಕ್ಕೆ ಹೋಗಲ್ಲ. ಸೊ ಇಷ್ಟು ಹೂವು ಸಿಕ್ಕಿದೆ, ತುಂಬಾ ಸಿಗುತ್ತೆ ಹೂವು ಅಂತೂ ಕೊಂಡ್ಕೊಳಂಗೆ ಏನಿರಲ್ಲ. ಸೊ ಬಾಗಿಲು ಹೊಸ್ಲಿಗೆ ಮತ್ತು ಇದು ದೀಪಕ್ಕೆ ಅಂಥದಕ್ಕೆಲ್ಲ ಸೇವಂತಿಗೆ ಹೂವನ್ನು ಸ್ವಲ್ಪ ಒಂದು ವಾರಕ್ಕಾಗೋಷ್ಟು 1/2 kg ಅಥವಾ 1/2 kg ತಗೊತಾ ಇರ್ತೀನಿ. ಸೊ ಈಗ ಹೊಸ್ಲಿಗೆ ಎಲ್ಲ ಸೇವಂತಿಗೆ ಹೂವು ಕಟ್ಟಿದೆ, ಅದನ್ನ ಹಾಕ್ಬಿಟ್ಟು ಸೊ ಮಂಗಳವಾರ ಮತ್ತು ನನಗೆ ಶುಕ್ರವಾರ ಶನಿವಾರ ಒಂದು ಸ್ವಲ್ಪ ಸ್ಪೆಷಲ್ ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು ಎಷ್ಟೊಂದು ಹೂವು ಬಿಟ್ಟಿದೆ ಅಂದರೆ ಪ್ರತಿದಿನವೂ ಅಷ್ಟೇ, ರೋಜಾ ಹೂವು ಇರುತ್ತೆ, ದಾಸವಾಳ ಇರುತ್ತೆ, ತುಂಬ ಹೂವು ಇರುತ್ತೆ. ಸೊ ಇಟ್ಬಿಟ್ಟು ಈಗ ಪೂಜೆ ಮಾಡ್ತಾ ಇದ್ದೀನಿ. ಸುಮಾರು ಅಂದರೆ ಸ್ವಲ್ಪ ಜನ ನೀವು ದೀಪ ಹಚ್ಚುವಾಗ ಯಾವ ಶ್ಲೋಕ ಹೇಳ್ತೀರಾ ಅಂತ ಅಂದ್ಬಿಟ್ಟು ನಾನು ಅದನ್ನ ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ. ಶುಭ ಭವತೋ ಕಲ್ಯಾಣ ಆರೋಗ್ಯಂ ಧನ ಸಂಪದ ಮಮ ಶತ್ರು ಬುದ್ಧಿ ವಿನಾಶಾಯ ಸ್ವಯಂ ಜ್ಯೋತಿರ್ ನಮಸ್ತುತೆ ಅಂತ ನಾನು ಅದನ್ನು ಟೆಕ್ಸ್ಟಲ್ಲೂ ಕೂಡ ಶೇರ್ ಮಾಡಿದ್ದೀನಿ. ಸೊ ಇವಾಗ ಬಾಯಲ್ಲಿ ಕೂಡ ಹೇಳಿದ್ದೀನಿ, ಇವಾಗ ನಿಮ್ಗೆ ಗೊತ್ತಾಗಿರ್ಬೋದು ಅಂತ ಅಂದ್ಕೊತೀನಿ. ಆ ದೀಪ ಹಚ್ಚುವಾಗ ಯಾವ ಶ್ಲೋಕ ಹೇಳ್ತೀನಿ ಅಂತ ಅಂದ್ಬಿಟ್ಟು ಫಸ್ಟ್ ಇವಾಗ ಗಣಪನಿಗೆ ಸ್ವಲ್ಪ ನಮಸ್ಕಾರ ಮಾಡಿ ಅದಾದಮೇಲೆ ಇವಾಗ ಬಂದು ತುಳಸಿ ಪೂಜೆ ಮಾಡ್ತೀನಿ. ನನಗೆ ಕುತ್ಕೊಂಡು ಪೂಜೆ ಮಾಡಿದ್ರೆ ಸಮಾಧಾನ ಅಂತ ಅನಿಸುತ್ತೆ. ಕೆಳಗಿಂದ ಮೇಲಕ್ಕೆ ಗಿಡ ತುಳಸಿ ಗಿಡನ ನೋಡಿದ್ರೇ ನನಗೆ ಪೂಜೆ ಮಾಡಿದ್ದು ಸಮಾಧಾನ. ನೆಕ್ಸ್ಟು ಸೂರ್ಯದೇವನಿಗೆ ಪೂಜೆ ಮಾಡಿ ಅದಾದಮೇಲೆ ಇವಾಗ ಹೊಸ್ಲಿಗೆ ಪೂಜೆ ಮಾಡ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ ತೋರಣದ ಬಗ್ಗೆ ಒಂದಿಬ್ಬರು ಕೇಳಿದರು, ಇನ್ನೂ ಎಷ್ಟು ಜನಕ್ಕೆ ಇನ್ಫಾರ್ಮೇಷನ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಈ ರೀತಿಯಾಗಿ ರಂಗೋಲಿ ಹಾಕಿದ್ದೆ ಮಂಗಳವಾರ. ಇವಾಗ ಒಳಗಡೆ ಬಂದು ನಾನು ಒಂದಷ್ಟು ಶ್ಲೋಕ ಅದನ್ನೆಲ್ಲ ಮುಗಿಸಿ ಆಮೇಲೆ ಮಧ್ಯಾಹ್ನ ಅಡುಗೆ ಮಾಡೋಕ್ಕೆ ಅಂತೇಳಿ ನಾನು ಪ್ಲ್ಯಾನ್ ಮಾಡ್ಕೊತಿದ್ದೆ. ಅಷ್ಟೊತ್ತಿಗೆ ನನ್ನ ಹಸ್ಬೆಂಡ್ ಅಡುಗೆ ಬೇಡ, ನನಗೆ ಹೊಟ್ಟೆ ಹಸಿವಿಲ್ಲ, ಸ್ವಲ್ಪ ಅನ್ನ ಮೊಸರಾದರೆ ಸಾಕಾಗುತ್ತೆ ಅಂದರು. ಇನ್ನು ರಾತ್ರಿದು ಸಾರಿತ್ತು, ಬೇಳೆ ಪಪ್ಪು ಮಾಡಿದೆ, ಮಕ್ಕಳಿಗೆ ಅದೇ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಕೂಡ ಹೋಗಿ ರೆಸ್ಟ್ ಮಾಡಿದೆ. ಈ ಬಿಸಿಲಲ್ಲಿ ಕೆಲಸ ಮಾಡಿದ್ರೆ ಸಿಕ್ಕಾಪಟ್ಟೆ ಟಯರ್ಡ್ ಅಂತ ಅನಿಸ್ತಾ ಇರುತ್ತೆ, ಹಾಗಾಗಿ ನಾನು ಹೋಗಿ ರೆಸ್ಟ್ ಮಾಡಿದೆ ಬರೀ ಒಂದು ಅನ್ನ ಮಾಡಿಕೊಟ್ಟು. ಸೊ ಇನ್ನು ಸಂಜೆ ನಾನು ಟೀ ಮಾಡಿ ಕೊಟ್ಟು ಅದಾದಮೇಲೆ ಸ್ವಲ್ಪ ಮಕ್ಕಳಿಗೆ ಜ್ಯೂಸ್ ಮಾಡಿಕೊಟ್ಟು ಅಲ್ಲಿಗೆ ವಿಡಿಯೋನ ಎಂಡ್ ಮಾಡಿದೆ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಬ್ಲಾಗ್, 3 ದಿನದ ಬ್ಲಾಗ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್.